ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ದಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಇವಾಗ ನೋಡ್ರಿಪ್ಪ, ನಾನಂತೂ ಬಿರಿಯಾನಿ ಎಲ್ಲ ಥರದ ಬಿರಿಯಾನಿ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ಕೊಟ್ಟಿನ್ರಿ. ಇವಾಗ ನಾನು ಬಾಸ್ಮತಿದು ಒಟ್ಟ ಉಂಡಿನೂ ಇಲ್ಲ ರೀ, ನಾನು ಆ ಥರ ಬಿರಿಯಾನಿ ಅದ್ರದ್ದು ಬಿರಿಯಾನಿ ನಾನು ಮಾಡಿನಿಲ್ಲ ರೀ. ಬಾಸ್ಮತಿ ಅಕ್ಕಿದ್ರಿ ಹಂಗಂತೆ ಅಂದು ಫಸ್ಟ್ ಟೈಮ್ ನಾನು ಇವತ್ತು ಒಂದು ಅರ್ಧ ಕೆ ಜಿ ತರಿಸೀನಿ ಅವ್ನ ಅಕ್ಕಿ. ಅಷ್ಟೇ ನಾನು ಜಾಸ್ತಿ ರೀ, ಯಾಕಂದ್ರೆ ದುಬಾರಿ ಅದಾವ ಅಂತ. ಇವು ಜೀರಾ ರೈಸ್ ಆದ್ರೆ 1 ಕೆ ಜಿ ಹಿಂಗೆ ಬರೋ ಅಂಥ ಅಕ್ಕಿ, ಅವು ಬರೀ ಅರ್ಧ ಕೆ ಜಿ ಬರ್ತಾವೆ ರೀ, ಅಷ್ಟು ದುಬಾರಿ ಅದಾವ ಅಂತೇವು. ಹಂಗಂತೆ ಒಂದು ಅರ್ಧ ಕೆ ಜಿ ತರಿಸಿ ನಾನು ಇವತ್ತು ಎಗ್ ಬಿರಿಯಾನಿ ಮಾಡತ್ತೀನಿ ರೀ. ಮೊನ್ನೆ ಅರ್ಶಿಯ ನನ್ನ ಕಡೆ ರೊಕ್ಕ ಕೊಟ್ಟಿದ್ಲು ರೀ, ತತ್ತಿ ತೊಗೊಂಬಂದು ಬಿರಿಯಾನಿ ಮಾಡಮ್ಮಿ ಅಂತೇಳಂದು. ಹಂಗಂತೆ ಅಂದು ತತ್ತಿ ತರಿಸೀನಿ ರೀ. ಇವಾಗ ಇವಾಗ ಏನು ಬೇಕೆಲ್ಲ ಅರಿಪು ಹೋಗಿ ತೊಗೊಂಬಂದಾಳ್ರಿ. ಈಗೇನು ಮಾಡಪ್ಪ ಅಂದ್ರೆ ಬಾಸ್ಮತಿ ಅಕ್ಕಿಲಿಂದ ಎಗ್ ಬಿರಿಯಾನಿ ಮಾಡೋದು ಹೆಂಗೆ, ದಮ್ ಬಿರಿಯಾನಿ ಅದು ಹೆಂಗೆ ಅಂತೇಳಂದು ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ. ಇವಾಗ ನೋಡ್ರಿ ಏನು ಬೇಕು ಅಂತೇಳಂದು. ಇಲ್ಲಿ ನೋಡ್ರಿ ತತ್ತಿ ಅಂತ ಆಲ್ರೆಡಿ ಕುದಿಯಾಕಿಟ್ಬಿಟ್ಟಿನಿ ರೀ. ಇಲ್ಲಿ ಎಣ್ಣೆ ಕಾಯ್ಕಿಟ್ಟಿನಿ ರೀ. ಎದಕ್ಕಪ್ಪ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಕರ್ಕೊಂಬಿಡ್ತೀನಿ ರೀ, ಜಲ್ದಿ ಆಗ್ಬಿಡ್ತು. ಸ್ವಲ್ಪ ಎಣ್ಣೆ ಹಾಕಿ ನಾ ಡ್ರೈ ಮಾಡಿದ್ರೆ ಲೇಟ್ ಆಗುತ್ತೆ ರೀ, ಹಂಗಂತೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿನಿ. ಪಟ ಪಟ ಅಂತ ಅಂದು ಕರ್ಕೊಂಬಿಡ್ತೀನಿ ಉಳ್ಳಾಗಡ್ಡಿ ಹಾಕೊಂದೀಗ. ಇವಾಗ ನೋಡ್ರಿ ಇಲ್ಲಿ ಎಣ್ಣೆ ಅಂತ ಕಾಲ್ಬಿಟ್ಟೈತಿ ರೀ. ಈಗ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಬಿಡೋಣ ನೋಡಿ, ಎಣ್ಣೆ ಚಲೋ ಕಾಲ್ಬಿಟ್ಟೈತಿ ರೀ. ಈಗ ಇಲ್ಲಿ ನೋಡ್ರಿ ಇವಾಗ ಇವಾಗ ಚಲೋ ಉಳ್ಳಾಗಡ್ಡಿ ಡ್ರೈ ಆದು. ಈಗ ಏನು ಮಾಡೋಣಪ್ಪ ಅಂತೇಳಿದ್ರೆ ಇವನ್ನ ತೊಕೊಂಬಿಡೋದ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬಂದ್ರಿ. ಈಗ ಅವು ಈಗ ಅವ್ನು ಏನು ಮಾಡ್ತೀನಿ ಅಂದ್ರೆ ತಗೊಬಿಡ್ತೀನಿ ರೀ. ಈಗ ಅವ್ನು ಅಷ್ಟು ಹುರ್ಕೊಂತೀನಿ ರೀ. ಹಂಗೆ ಇನ್ನೂ ಅದಾವ ಉಳ್ಳಾಗಡ್ಡಿ. ಇಲ್ಲಿ ನೋಡ್ರಿ ಎಗ್ ದಮ್ ಬಿರಿಯಾನಿ ಮಾಡ್ಕೊಳಕ್ಕೆ ನಾನು ಇಲ್ಲಿಗ ಎಣ್ಣೆ ಹಾಕೊಂಡಿನಿ ರೀ ಡಬ್ರಿ ಒಳಗೆ. ಈಗ ಇದನ್ನು ಕಾಯ್ಕಿಡನ್ರಿ, ಇದನ್ನು ಈ ಥರ ಕಾಯ್ಕಿಡನ್ರಿ. ಆಮೇಲೆ ಕಡೆ ಇಲ್ಲಿ ಹೇಳ್ರಿ ತತ್ತಿ ಅಂತ ಕುದ್ಬಿಟ್ಟವ್ರಿ. ಯಾರಿಪ್ಪ ಇವ್ನು ಸುಲ್ ಕೊಡ್ತೀಯಮ್ಮ, ಇವನ್ನ ಫ್ರೈ ಮಾಡ್ಕೋಬೇಕ್ರಿ. ಇವನ್ನ ಎದ್ರೊಳಗೆ ಫ್ರೈ ಮಾಡ್ಕೊತೀನಿ ಅಂದ್ರೆ ಇಲ್ಲಿ ನಾನು ಉಳ್ಳಾಗಡ್ಡಿ ಕರ್ಕೊಂದಿನಲ್ರಿ, ಇದು ಬಾಳ್ಗಿ ಐತ್ರಿ. ಇದ್ರೊಳಗೆ ನಾ ಫ್ರೈ ಮಾಡ್ಕೊತೀನಿ ರೀ. ಇದು ಒಂದು ಸ್ವಲ್ಪ ಎಣ್ಣೆ ಐತಿ, ಇನ್ನೊಂದು ಸ್ವಲ್ಪ ನಮಗೆ ಇದು ಎಣ್ಣೆ ಬೇಕಾಗುತ್ತೆ ಹಂಗಂತ ಹೇಳಿ ಹಾಕ್ಕೊತೀನಿ ನಾನು. ಇದಕ್ಕೆ ನಾನು ಇಷ್ಟ ಅವನ ಸ್ವಲ್ಪ ಸುಲ್ ಕೊಡಮ್ ತಣ್ಣೀರು ಹಾಕೊಂಬಿಡ, ಜಲ್ದಿ ಇದಾಗಂಗಿಲ್ಲ. ಪಲಾವ್ ಇಡೀ ರೀ. ಆಮೇ ಕಡೆ ಒಂದು ಕಾಡು ಎಲೆಕಾಯಿ, ಒಂದು ಇದ್ರ ಎಲೆಕಾಯಿ ರೀ, ಸಣ್ಣ ಎಲೆಕಾಯಿ. ಆಮೇ ಕಡೆ ಚಕ್ರ ಮೆಗ್ಗಿರಿ ಸಲಂದ ಚಕ್ಕಿರಿ. ಆಮೇ ಕಡೆ ಎರಡು ಇದು ಲವಂಗ ರೀ, ಏಲಕ್ಕಿ ಜೋಡಿ. ಆಮೇ ಕಡೆ 4 ಕಾಳುಮೆಣಸು ರೀ, ಕಾಳುಮೆಣಸು. ಇದು ಜಾಪತ್ರಿ ಅಂತಿರಲ್ಲ ರೀ, ಕೇಸರಿ ಗತ್ತಿರತ್ತಲ್ಲ ರೀ, ಆದ್ರೆ ಇದು ಅದಿಷ್ಟು ತೊಗೊಂಡಿನಿ. ಇವಾಗ ಹಾಕೊಂಬಿಡಂತೀನಿ ಇದ್ರ ಜೋಡಿ. ನೀರು ಹಾಕ್ಲಿಲ್ಲ ಅದಕ್ಕೆ ಆಮೇ ಕಡೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನ್ರಿ ಒಂದು ಎರಡು. ಅವ್ರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ್ರಿ ನೋಡ್ರಿ, ಲೆಣ್ಣು ಕಾಲ್ಬಿಡ್ರಿ. ಆಗಲಿ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ್ರಿ, ಇಷ್ಟು ಪುದೀನ ಹಾಕ್ಕೊಳ್ಳೋಣ್ರಿ. ಆಮೇ ಕಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ್ರಿ. ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೇನ್ರಿ ಇಲ್ಲಿ, ಇವನ್ನ ಅದ್ರೊಳಗೆ ಹಾಕೊಂಬಿಡೋಣ ಫ್ರೈ ಮಾಡ್ಕೊಳ್ಳೋಣ್ರಿ. ಚಲೋ ಕೈ ಆಡ್ಕೊಳ್ಳೋಣ. ಉಳ್ಳಾಗಡ್ಡೆ ಅಂತೂ ಚಲೋ ಫ್ರೈ ಆಗ್ಬೇಕು ರೀ. ಇವಾಗೆಲ್ಲ ಕೂಡ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ ಇವಾಗ ಆರಿಪ ತತ್ತಿ ಸುಲ್ಸುಲ್ಟಾಡ್ರಿ. ಈಗ ನಾ ಏನು ಮಾಡ್ತೀನಿ ಅಂದರೆ ಈಗ ಒಂದು ಕಡ್ಡಿ ತೊಗೊಂಡು ಈ ಥರ ಸುತ್ತಕೊಂಬಿಡೋಣ ರೀ. ಅವಕ್ಕೆ ಇಲ್ಲ ತಂದ್ರೆ ಎಣ್ಣೆ ಒಳಗೆ ಸಿಡಿತಾವ್ರಿ. ಒಂದು ಸ್ವಲ್ಪ ನಾವು ಫ್ರೈ ಮಾಡಬೇಕು ಅಂತೇಳಂದ್ರೆ ಈ ಥರ ಮಾಡ್ಕೊಂಬಿಡೋಣ್ರಿ. ಅವ್ನು ಅಂದರೆ ಸಿಡಂಗಿಲ್ಲ ರೀ, ಈ ಥರ ಮಾಡಿಟ್ಕೊಂಡೆ ಅಂದ್ರೆ ಹಿಂಗೆ ಮಾಡೋಣ ರೀ. ಆದನಮ್ಮ ಹ್ಞೂ ಅರಿವಿ ಹೋಗೋದು ಹಾಕೊಂದ್ರೆ ಯಾಕಿನ ಅರಿಪೈಗೆ ಇಷ್ಟೋತನ ಅರಿವಿ ಹೋಗಿ ಯಾವುದೋ ನನಗೆ ಆರಾಮ ಅನ್ಸಲ್ತ ಅಂತ ಅನ್ನೋರು ಅಂದ್ರೆ ಈಗ ಹಾಕಿ ಮೊನ್ನೆ ಮನೆಯಿಂದ ಹಾಕಿನ ಹೋಗಿ ಹಾಕತ್ತಾಳ್ರಿ ಅರಿವಿ ಎಲ್ಲ. ಆಸಿ ಪುಟಕ್ಕೆ ಬರ್ತಾನೆ ಏನಮ್ಮ ಈಗ ಟೈಮ್ ಆಗೈತಲ್ಲ ಅವಂಗ. ಇವಾಗ ಇದು ಇದೊಂದು ಬಾಳಿಗೆ ಹಾಸ್ತೀನಿ ರೀ, ಇದು ಒಲೆ ಹಚ್ತೀನಿ ರೀ. ಇನ್ನೊಂದು ಒಲೆ ಹಚ್ಚಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ರೀ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತೀನಿ ರೀ. ಆಮೇಲೆ ಕಡೆ ಕೊತ್ತಂಬರಿ ಕಾಯಿ ಪುಡಿ ಹಾಕ್ಕೊತೀನಿ ರೀ, ಧನಿಯಾ ಪುಡಿ ರೀ, ಅದನ್ನು ಹಾಕ್ಕೊತೀನಿ. ಆಮೇಲೆ ಕಡೆ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊತೀನಿ ರೀ. ಅಂದ್ರೆ ತತ್ತಿ ಒಡೆಯಂಗಿಲ್ಲ ರೀ ಬಿರಿಯಾನಿ ಒಳಗೆ, ಹಂಗಂತ ಹಾಕೋಬೇಕನ್ನಾದ್ರೆ ಅವನ್ನ. ಆಸಿಪ ಬಂದ ಅರಿಪ
ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸಣ್ಣ ಉಪ್ಪು ಎಲ್ಲ ಐತಮ್ಮ? ಅದು ಸಣ್ಣ ಉಪ್ಪು ಬೈತಾರೆ. ಇದು ಉಪ್ಪು. ಆಮೇಲೆ ಕಡೆ ಅರ್ಶಿನ ಪುಡಿ, ಸ್ವಲ್ಪ ಅರ್ಶಿನ ಪುಡಿ ರೀ. ಇದು ಎದಕ್ಕೆ ಅಂದ್ರೆ ತತ್ತಿ ಫ್ರೈ ಮಾಡ್ಕೊಳಕ್ರಿ. ಇದು ಇಷ್ಟು ರೀ. ಆಮೇಲೆ ಕಡೆ ಒಂದು ತತ್ತಿ ಅದ್ರೊಳಗೆ ಹಾಕೊಂಡ್ಬಿಡ್ತೀನಿ ರೀ. ಈ ಥರ ತತ್ತಿನ ಫ್ರೈ ಮಾಡ್ಕೊಂಡ್ರಿ. ಇನ್ನೂ ಬಿಸಿ ಆಗಿದ್ರವು. ಈ ಥರ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಹತ್ತೈತೆ ಅಂತ ಹೇಳಿ. ಇದು ನೋಡಿರಿ ತತ್ತಿ ಎಷ್ಟು ಚೆನ್ನಾಗಿ ಬಿಸಿ ಆಗತ್ತವ ಅಂತ ಹೇಳಂದು. ಇಷ್ಟು ಬಿಸಿ ಆಗಿಬಿಟ್ರೆ ನಮ್ಗೆ ಸಾಕು ರೀ. ಇದು ಆಗಂಗಿಲ್ಲ, ಒಡೆಯಂಗಿಲ್ಲ ರೀ ಅವು. ಈಗ ನೋಡಿ ಉಳ್ಳಾಗಡ್ಡಿನೂ ಫ್ರೈ ಆಗಬೇಕು ರೀ ಚೆನ್ನಾಗಿ. ಅದನ್ನ ಸ್ವಲ್ಪ ಇಲ್ಲಿ ನೋಡಿರಿ, ಇವಾಗ ಚಲೋ ಫ್ರೈ ಆಗತ್ತೈತೆ ರೀ ಉಳ್ಳಾಗಡ್ಡಿದು. ಈಗೇನು ಮಾಡಂತಂದ್ರೆ ಕರೆದಿದ್ನಿಲ್ಲ ನಾನು, ಕರೆದಂಥ ಉಳ್ಳಾಗಡ್ಡಿ ಗ್ರೇ ಒಳಗು ಬೇಕಾಗತ್ತೆ ರೀ. ಹಂಗಂತಂದು ಸ್ವಲ್ಪ ಗ್ರೇ ಒಳಗು ಹಾಕೊಂಬಿಡೋಣ ರೀ ಕರೆದಂಥದ್ದು. ಆಮೇಲೆ ಕಡೆ ಕೊತ್ತಂಬರಿ ಕಾಳು ಪುಡಿ ಹಾಕೊಳ್ಳೋಣ ರೀ, ಒಂದೆರಡು ಟೀ ಸ್ಪೂನ್ ಮೇಲೆ ಹಾಕೊಳ್ಳೋಣ ರೀ, ಚಲೋ ಆಗುತ್ತೆ ರೀ. ಆಮೇಲೆ ಕಡೆ ಗರಂ ಮಸಾಲ ಹಾಕೊಳ್ಳೋಣ ರೀ, ಅರ್ಶಿನ ಪುಡಿ ಹಾಕೊಳ್ಳೋಣ ರೀ, ಆಮೇಲೆ ಹಚ್ಚ ಖಾರದ ಪುಡಿ ಹಾಕೊಳ್ಳೋಣ ರೀ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ ರೀ. ಸ್ವಲ್ಪ ಹಾಕೊಳ್ಳೋಣ ಹಸಿಮೆಣಸಿನ್ಕಾಯಿ ಚಟ್ನಿ ಇಷ್ಟು ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಉಪ್ಪು ಹಾಕೊಳ್ಳೋಣ ರೀ, ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿರಿ ಗ್ರೇವಿಗೆ ಅಷ್ಟು ಉಪ್ಪು ಹಾಕೊಳ್ಳೋಣ ರೀ. ಆಮೇಲೆ ಮೊಸರು ಹಾಕೊಳ್ಳೋಣ ರೀ, ಇಷ್ಟು ಮೊಸರು ಹಾಕೊಳ್ಳೋಣ ರೀ, ಟೊಮೆಟೊ ಹಣ್ಣು ಹಾಕೊಳ್ಳೋಣ ರೀ. ಇಷ್ಟೆಲ್ಲ ಹಾಕಿದ್ರನ ಚಲೋ ಆಗದ್ರಿ ನೋಡ್ರಿ ಬಾಬು, ಇದು ಆಗತ್ತೈತಿ. ಆಮೇಲೆ ಕಡೆ ಅಲ್ಲ ಬೆಳ್ಳಿ ಪೇಸ್ಟ್ ಆಗಿತ್ತು ರೀ. ಹಂಗಂತ ಅಂದ್ರೆ ನಾನು ಒಂದು ಪ್ಯಾಕೆಟ್ ತರಿಸಿದ್ದೆ ರೀ. ಇವಾಗ ಇದನ್ನ ಹಾಕ್ಕೊಂಡು ಚಲೋ ಫ್ರೈ ಮಾಡ್ಕೊಂಬಿಡೋಣ ರೀ. ಈಗ ಅದರಲ್ಲಿ ಗ್ರೇವಿ ಆಗಂಬಿಟ್ಟ ಅಂತ ಹೇಳಿದ್ರೆ ಒಂದು ಚಕ್ಕೆ ಹಾಕ್ಕೊಳ್ಳೋಣ ರೀ, ಒಂದು ಎಲೆಕ್ಕ ಹಾಕ್ಕೊಳ್ಳೋಣ ರೀ, ಲವಂಗ ಹಾಕ್ಕೊಳ್ಳೋಣ ರೀ ಎರಡು. ಆಮೇಲೆ ಕಡೆ ಸಾಜಿರಿಗೆ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಇವಾಗ ಕುದಿಯಾಕಿಡೋಣ ರೀ ನೀರು. ಎದಕ್ಕಪ್ಪ ಅಂತ ಹೇಳಿದ್ರೆ ಅನ್ನಕ್ಕೆ ರೀ ಇದು, ನಾವು ಅನ್ನ ಮಾಡ್ಬೇಕಲ್ರಿ, 50% ನಾವು ಅನ್ನ ಕುದಿಸ್ಕೊಂಬಿಡೋಣ ರೀ. ಇದ್ರೊಳಗೆ ಕಲ್ಲು ಉಪ್ಪು ಹಾಕ್ಕೊಳ್ಳೋಣ ಇಷ್ಟು ನೀರು ಕುದಿಲ್ರಿ ಈಗ. ಇದು ಇಲ್ಲಿ ನೋಡಿರಿ ಇಲ್ಲಿ ಗ್ರೇವಿ ಎಷ್ಟು ಮಸ್ತ್ ಘಮ ಘಮ ಅಂತೇಳಿ ಅಂದ ನಾ ವಾಸನೆ ಬರತೈತಿ ಅಂತ ಹೇಳಿದ್ರೆ ಅಷ್ಟು ಘಮ ಘಮ ಅಂತೇಳಿ ಅಂದ ವಾಸನೆ ಬರತೈತಿ ರೀ. ಗ್ರೇವಿ ರೆಡಿ ಆಗೈತಿ ಇಲ್ಲಿ ನೋಡ್ಬೋದು ರೀ ನೀವಿಲ್ಲಿ. ಇದಕ್ಕೆ ಒಂದು ಸ್ವಲ್ಪ ಒಂದನೇ ಅಷ್ಟು ನೀರು ಹಾಕ್ಕೊಳ್ಳೋಣ ರೀ, ಜಾಸ್ತಿ ಬೇಡ ರೀ, ಸ್ವಲ್ಪ ಹಾಕ್ಕೊಳ್ಳೋಣ. ಇಷ್ಟೇ ಇಷ್ಟು ನೀರು ಸಾಕು ರೀ. ಇವಾಗ ಇದನ್ನು ಕುದಿಸ್ಕೊಂಡು ಬಂದ್ ಮಾಡ್ಕೊಂಬಿಡೋಣ ರೀ. ಇಲ್ಲದ ನೋಡಿರಿ ಇವಾಗ ಬಾಸ್ಮತಿ ಅಕ್ಕಿ ರೀ ನೋಡಿದ್ರಿ ಏನು ಅದಾವೇನಂತೇಳಿ ಅಂದ ಪ್ಯಾಕೆಟ್ ಐತಿ ರೀ, ಅದು ಏನಿಲ್ಲ ರೀ ಚಿಲ್ಲದ. ಇಲ್ಲೊಂದಿಷ್ಟು ಉಳ್ಳಾಗಡ್ಡಿ ತೆಗ್ದೀನಿ ರೀ, ಪುದೀನ ಸ್ವಚ್ಛ ಮಾಡೀನಿ ರೀ ಹಾಕಕ್ಕೆ. ಇದನ್ನು ಬಂದ್ ಮಾಡಿದ್ರಿ ಇವಾಗ ಗ್ರೇವಿದು ನೋಡಿರಿ, ಗ್ರೇವಿ ಬಂದಾತ. ತತ್ತಿ ಹಾಕಿಲ್ರಿ ಮತ್ತು ಒಡಗಿಡ್ದವ ಅಂತಂದು ಈ ಬಾಳ್ಗಿ ಒಳಗೆ ಅದ ರೀ ತತ್ತಿನ. ಇಲ್ಲಿ ನೀರು ಕಾಯಕ್ಕಿಟ್ಟಿನಿ, ಅದು ಕುದಿ ಬರಲ್ರಿ ನೀರು. ಇಲ್ಲಿ ನೋಡ್ರಿ ಇವಾಗ ನೀರು ಕುದಿ ಬರೋಂಥ ಟೈಮ್ ಆಗೈತಿ. ಈಗೇನು ಮಾಡಪ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ರೀ, ನೀರು ಪಳ ಪಳ ಅಂತೇಳಿ ಕುದಿಲ್ರಿ. ಈಗ ಇನ್ನೇನು ನೀರು ಕುದಿತಾವ ರೀ, ಏನು ಮಾಡೋಣಪ್ಪ ಅಂತೇಳಿ ಒಂದು ಅಕ್ಕಿನ ನೀರು ಹಾಕೊಂಬಿಡೋಣ ರೀ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮುಂಚೆ ಕನ ನೀರು ಹಾಕೊಂಡು ಅದು ಕುದಿತಂದ್ರೆ ಹಾಕ್ತೀನಿ ರೀ. ಇಲ್ಲಿ ನೋಡಿರಿ ಅಕ್ಕಿ ನೀರು ಹಾಕೀನಿ ರೀ, ನಾನು ಹಾಕಿಟ್ಟೀನಿ ಆಂಗಲ್ಗೆ. ಮತ್ತು ಇದು ನೀರನ್ನು ಕುದಿಯಾಕತ್ತರಿ. ಇವಾಗ ಏನು ಮಾಡ್ತೀನಿ ಅಂದ್ರೆ ತೊಳೆದ ಅಕ್ಕಿನ ಅದ್ರೊಳಗೆ ಹಾಕೊಂಬಿಡ್ತೀನಿ ರೀ. ಈಗ ಇಲ್ಲಿ ಅಕ್ಕಿ ಕುದಿಯಾಕತ್ತವ ರೀ, ಒಂದು 50% ಕುದ್ರೆ ಸಾಕು. ಈಗೇನು ಮಾಡ್ತೀನಿಪ್ಪ ಅಂದ್ರೆ ಒಂದು ಸ್ವಲ್ಪ ಗ್ರೇವಿ ಇದನ್ನು ಕಡಿ ತೊಕೊತೀನಿ ರೀ, ಅಂದ್ರೆ ಅನ್ನ ಹಾಕಿ ದಮ್ ಬಿಡಕ್ಕೆ ಅಳಿ ಬಿಡ್ಬೇಕಲ್ರಿ. ಹಂಗಂತೇಳಿ ಅಂದ್ರೆ ಸ್ವಲ್ಪ ಕಡಿ ತೆಗೆದಿಡ್ತೀನಿ ರೀ. ಇಲ್ಲಿ ನೋಡಿರಿ ಇವಾಗ ಅಕ್ಕಿ 50% ಕುದ್ದು ಅಂತ ಅನಿಸ್ತೈತಿ ರೀ, ಯಾಕಂದ್ರೆ ಭಾಳ ಕುದ್ರೆ ಒಡೆದು ಬಿಡೋದ್ರಿ ಅಕ್ಕಿ ನೋಡಿರಿ ಎಷ್ಟು ಉದ್ದಾಗೈತೆ ಅನ್ನ. ಇವು ಒಂದು ಚಕ್ಕಿ ತೊಕೊಂಬಿಡೋಣ ರೀ, ಮತ್ತೆಲ್ಲ ಚಕ್ಕಿ ವಾಸನೆ ಆಗಬಾರ್ದು ಪಲ್ಯ ಒಳಗೆ ಹಾಕಿನಿ ರೀ. ಹಂಗಂತ ಅಂದ್ರೆ ಈಗ ಇದನ್ನು ಏನು ಮಾಡ್ತೀನಿಪ್ಪ ಅಂದ್ರೆ ಬಸ್ಕೊಂಬಿಡೋಣ ರೀ ಈಗ ಅಕ್ಕಿ ಎಲ್ಲ. ಇಲ್ಲಿ ಇದನ್ನ ಇಟ್ಟಿನಿ ರೀ ಸಾಣಿಗೆ, ಇದ್ರೊಳಗೆ ಅಕ್ಕಿ ಹಾಕಿರ್ತೀನಿ ರೀ. ಈಗ ಇಲ್ಲಿ ನೋಡಿರಿ ಅಕ್ಕಿ ಎಲ್ಲ ಬಸ್ದ್ಬಿಟ್ಟೆ ನಾನು, ಈಗ ರೆಡಿ ಮಾಡ್ಕೊಳ್ಳೋಣ ರೀ. ಅಳ್ಳಿ ಬಿಡಕ್ಕೆ ನಾವೆಲ್ಲ ಏನು ಬೇಕು ಏನಿಲ್ಲ ಅಂತೇಳಂದ್ರಿ. ಇಲ್ಲಿ ನೋಡಿರಿ ಇವಾಗ ಇಲ್ಲಿ ಗ್ರೇವಿ ತೆಗ್ದೀನಿ ರೀ ನಾನು ಅರ್ಧ, ಇದನ್ನು ಹಾಕ್ಯಂದಿ ನೋಡಿರಿ ಇದ್ರೊಳಗೆ ಇದ್ರೊಳಗೆ ಎಷ್ಟು ಹಾಕಿನಿ ರೀ. ಈಗೇನು ಮಾಡೋಣ ಅಂತ ಹೇಳಿದ್ರೆ ಅನ್ನ ಹಾಕೊಂಬಿಡೋಣ ರೀ ಇದ್ರೆ, ಈ ಥರ ಅನ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ ರೀ. ಇದ್ರ ಮೇಲೆ
ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಪುದೀನ ಹಾಕೋಣ ರೀ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೀ ಈ ಥರ. ಆಮೇಲೆ ಕಡೆ ತತ್ತಿ ಹಾಕೊಳ್ಳೋಣ ರೀ ಈ ಥರ, ತತ್ತಿ ಹಾಕೊಳ್ಳೋಣ ರೀ. ಇಲ್ಲಿ ಗ್ರೇವಿ ತೆಗ್ದೀನಿ ರೀ. ಇದನ್ನೇನು ಮಾಡೋಣಪ್ಪ ಅಂದರೆ ಇದ್ರ ಮೇಲೆಲ್ಲ ಹಾಕೊಂಬಿಡೋಣ ರೀ ಗ್ರೇವಿ ಈ ಥರ. ಉಳ್ದಂಥ ಅನ್ನ ಏನು ಮಾಡೋಣ ಅಂದರೆ ಇದ್ರ ಮೇಲೆ ಹಾಕೊಂಬಿಡೋಣ ರೀ ಈ ರೀತಿ ಈ ಥರ ಹಾಕಿ. ಇವಾಗ ಏನು ಮಾಡೋಣಪ್ಪ ಅಂಥೇಳಿದ್ರೆ ಈ ಉದಾಸಂತ ಉಳ್ಳಾಗಡ್ಡೆ ಈ ಥರ ಕರೆದದ್ದು ಇದೊಂದು ಸ್ವಲ್ಪ ಹಾಕೊಂಬಿಡೋಣ ರೀ. ಆಮೇಲೆ ಕಡೆ ಪುದೀನ ಕೊತ್ತಂಬರಿ ಈ ಥರ ಹಾಕ್ಬಿಡೋಣ ರೀ. ತುಪ್ಪ ಹಾಕೋರಿ ಒಂದು ಸ್ವಲ್ಪ ಮೇಲೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದ ಟೇಸ್ಟ್ ಆಗುತ್ತೆ ರೀ. ಒಂದು ಸ್ವಲ್ಪ ತುಪ್ಪ ಹಾಕಿ ಇವಾಗ ಏನು ಮಾಡೋದಪ್ಪ ಅಂತೇಳಿದ್ರೆ ಅಳಿಬಿಡೋಂತ ಟೈಮ್ ರೀ. ಈಗ ನೋಡ್ರಿ ಇವಾಗ ಗ್ಯಾಸ್ ಹಚ್ಚೀನಿ, ಗ್ಯಾಸ್ ಮೇಲೆ ತವ ಇಟ್ಟೀನಿ ರೀ. ತವದ ಮ್ಯಾಗ ಇದನ್ನ ಇಡೋಣ ರೀ. ಇದ್ರ ಮೇಲೆ ಒಂದು ಮುಚ್ಚಳ ಗಟ್ಟಿಯಾಗಿ ಆಗುವಂಥದ್ದು ಮುಚ್ಚನ್ ರೀ. ಆಮೇಲೆ ಕಡೆ ಇದ್ರ ಮ್ಯಾಗ ಏನು ಮಾಡೋಣಪ್ಪ ಅಂತೇಳಿದ್ರೆ ದೊಡ್ಡದೊಂದು ಉಳ್ಕೊಂಡು ಹೇರ್ಬಿಡೋಣ ರೀ. ಇವಾಗ ಅಳಲ್ ರೀ, ಚಲೋ ಉದ್ದಮ್ಮ ಆಗಲಿ. ಈ ಥರ ನಾವು ಅಳ್ಳಿ ಬಿಟ್ವಿ ಅಂತೇಳಿದ್ರೆ ಬಿರಿಯಾನಿ ರೀ, ಇದು ಸುಡ್ದ್ಬೇಕು ರೀ. ಇದು ಸುಟ್ಟು ಆಮೇಲೆ ಕಡೆ ಇದೆಲ್ಲ ಸುಡ್ಬೇಕು ರೀ. ಒಳಗೆಲ್ಲ ನೀರು ಆಗಿರ್ಬೇಕು, ಅದು ಥಾಟ್ ಎಲ್ಲ ರೀ. ಅಂದ್ರೆ ಅನ್ನ ಹೆಂಗಾಗುತ್ತಪ್ಪ ಅಂತೇಂದ್ರೆ ಹೂವು ಒಳದಂಗೆ ಅಳಿಬಿಟ್ಟಿರ್ತೈತಿ ರೀ. ಇದು ನಾವೇನು ಇದು ನೋಡ್ಬೇಕು, ನಾವು ಮೊದಲು ಸುಡ್ದೈತಿ ಇಲ್ಲ ಅಂತ ಸುಡ್ತಿರ್ತೈತಿ ರೀ. ಆಮೇಲೆ ಕಡೆ ತೆಗೆದು ನೋಡ್ಬೇಕು ರೀ, ನೀರು ಆಗೈತೇನ, ಅನ್ನ ಉಬ್ಬಿ ಬಂದೈತೇನ ಅಂತೇಳಂದು ಆಮೇಲೆ ಕಡೆ ನಮಗೆ ಗುರ್ತಾಗುತ್ತೆ ರೀ. ಅದು ಅಳ್ಳೈತಿಲ್ಲ ಅಂತ ಉಗ ಬರ್ತಿರ್ಬೇಕು ರೀ. ನಾವು ಇದನ್ನು ತಾಟ್ ತೆಗೆದ್ವಿ ಅಂದ್ರೆ ಅಂದಾಗಿಂತ ಉಗ ಬರ್ತಿರ್ಬೇಕು, ಅಂದ್ರೆ ಅನ್ನ ಅಳಿರ್ತೈತಿ ರೀ. ಆದ್ರೆ ನಾವು ತೆಗೆದು ನೋಡಿದರೆ ಇನ್ನೂ ಇದು ಸುಡ್ತೈತಿ ರೀ, ಮುಟ್ಟಿಸ್ಕೊಡೋಲ್ತ್ರಿ ತಾಟ್. ಆದರೂ ಇನ್ನೂ ಉಗ ಬರೋಲ್ತ್ರಿ ಅದ ಇದ್ರಾಗಿಂತ ಅಂದಾಗಿಂತ. ಆ ಥರ ಬಂದಿದ ಮೇಲೆ ನಾವು ಇಳಿಸ್ಬೇಕು ರೀ ಫ್ರೆಂಡ್ಸ್. ಅದೊಂದು ನೆನಪಿಟ್ಕೊರಿ ನೀವು, ಯಾಕಂತೇಳಿ ತೋರಿಸ್ಲೇನ್ರಿ. ಬೇಕಂದ್ರೆ ನಾನು ನಿಮ್ಗೆ ಈ ಥರ ನಾನು ತೆಗೆದಿದ್ದೆ ರೀ ಈಗ ಒಂದು 2 ನಿಮಿಷದಿಂದ ಉಗ ಬರಾಕತ್ತಿದ್ದಿಲ್ಲ ರೀ. ಅದೇನ್ರಿ ನೋಡ್ರಿ, ಇನ್ನೂ ಉಗ ಬರಾಕತ್ತಿಲ್ಲ ರೀ. ಇನ್ನೂ ಸ್ವಲ್ಪ ಬರಲೇ ಬೇಡ ಅಂತಂದು ಮಾಡೋಕೈತೆ ಅಷ್ಟೇ ರೀ. ಅದ್ರ ತಾಟ್ ಮಾತ್ರ ಮಸ್ತ್ ಸುಡಾಕೈತೆ ರೀ. ಈಗ ಉಗ ಬರೈತ್ರಿ ಈಗ, ಅದು ಅಳತೈತ್ರಿ ಈಗ ಅನ್ನದು. ಅದು ಉಗ ಬರ ಮುಂದೆ ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಉಗ ಬರ್ತಿರ್ತೀನಿ. ಆವಾಗ ಅಳ್ಳದ್ರಿ ಅನ್ನದು. ಈಗ ನೋಡೋಣ್ರಿ ಈಗ ಏನಾರ ಇದಾಗೈತೆ, ದಮ್ ಆಗೈತೆ ಏನಂದ್ರೆ ಅಳ್ಳೈತೆ ಏನಂತಂದ್ರಿ. ಹಾಂ ನೋಡಿರಿ ಈ ಥರ ಉಗ ಬರ್ಬೇಕು ರೀ. ಇದು ಬರ್ತೈತಿಪ್ಪ ಅಂದ್ರೆ ಒಂದು 1/2 ತಾಸಿನ ಮ್ಯಾಗ ಬರೈತ್ರಿ ಈ ಥರ ಉಗ ರೀ. ನೋಡ್ರಿ ಉಗ ಬರತೈತಿ ನೋಡ್ರಿ. ಈ ಥರ ಬರಬೇಕು ಅಂದ್ರೆ ಅಳ್ಳಿರ್ತೈತಿ ಅನ್ನ ಅಂತಂದು ಅರ್ಥ ರೀ ಅದು. ಮಮ್ಮಿ ಓಮ್ ರೆಡಿ ಆತ? ರೆಡಿ ಆತ್ ನೋಡಮ್ಮ. ಏನು ಘಮ ಘಮ ವಾಸಿ ಬರತ್ತಿತ್ತು, ಘಮ ಘಮ ಅನ್ನಕೈತಲ್ಲ ನೋಡಿ. ಅದೇ ಅನ್ನ ಎಷ್ಟು ಚಂದ ಅಳ್ಳೈತಿ ನೋಡಿ. ಅದಿಲ್ಲ ಹಾಕೊಳ್ಳೆ ಇವಾಗ. ಅಮ್ಮ ಬಾಬ ಕುಂತಾರನ ಕುಂತಿರ್ಬೇಕು, ಎಲ್ಲರಿಗೆ ಹಾಕಿ ಕೊಟ್ಬಿಡ್ತೀನಿ. ಅದಿಲ್ಲ ನೋಡ್ರಿಪ್ಪ ಬಿರಿಯಾನಿ ನಾ ಮಾಡಿದಂಥ ಬಿರಿಯಾನಿ ಅಂತೂ ಎಷ್ಟು ಘಮ ಘಮ ಆಯ್ತು ಅಂತೇಳಂದ್ರೆ ನೋಡ್ಬೋದು ರೀ ನೀವು ನೋಡ್ರಿ. ಟೇಸ್ಟ್ ಆಗಿರಬೇಕು ಅಂತ ಅನ್ಕೊಂತೀನಿ, ಯಾಕಂದ್ರೆ ಅಷ್ಟು ಘಮ ಘಮ ಅಂತೇಳಿ ಒಂದು ವಾಸನೆ ಬರಕಾಯ್ತಪ್ಪ ಅಂದ್ರೆ ಟೇಸ್ಟ್ ಆಗದೆ ಇರತ್ತೆ ನೋಡಂತ ಹೇಳಿ. ಟೇಸ್ಟ್ ನೋಡಿ ನಮ್ಮ ಆರಿಪ್ಪ ನೋಡಂದ್ರೆ ಬಂದು ನನಗೆ ತಾಡ್ರಿಕ್ಕಿ ನಾ ನೋಡ್ತೀನಿ ರೀ. ಮಸ್ತ್ ಐತ್ರಿ ನಿಜವಲು ಭಾಳ ರೀಪ್ಪ, ಯಾವ ಹೋಟೆಲ್ಗಿಂತ ಏನು ಕಡಿಮೆ ಇಲ್ಲರಿ. ನಾನು ಮಾಡಿದಂಥ ಬಿರಿಯಾನಿ ಅಂತೂ ಸೂಪರ್ ಆಗೈತೆ ರೀ. ಮನೆಗಿದ್ದಂಥ ಮಸಾಲೆನ ಹಾಕಿ ಮಾಡಿದ್ದಲ್ರಿ ಭಾಳ ಟೇಸ್ಟ್ ಆಗೈತಿ. ನೀವು ಮನೆ ಒಳಗೆ ಟ್ರೈ ಮಾಡಿ ಫ್ರೆಂಡ್ಸ, ಹೆಂಗಾಗಿತ್ತು ಅಂತೇಳಿ ಅಂದು ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ನಿಮ್ಮ ಕಮೆಂಟ್ ಹೋದಾಗ ನನಗಂತೂ ಭಾಳನೇ ಇಷ್ಟ. ನಿಮ್ಮ ಕಮೆಂಟ್ ಇರೋದನ್ನ ಹಂಗಿರ್ತಾವ್ರಿ. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ನನ್ನ ಚಾನಲ್ಗಂತೂ ಲೈಕ್ ಕೊಡ್ದಂತೂ ಮರ್ಯಾಕನ ಹೋಗ್ಬೇಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.